ಭೂಮಿಯ ಗುಟ್ಟುಗಳ ರಟ್ಟಾಗಿಸುವಿಕೆ. ಇದು ಸೈನ್ಸ್ ಅಟ್ ನಾಸಾದ ಕೊಡುಗೆ. ಇತ್ತೀಚಿನ ವರ್ಷಗಳಲ್ಲಿ ಭೂಮಿ ತನ್ನ ವಾತಾವರಣದ ಇಂಗಾಲದ ಡೈಆಕ್ಸೈಡ್ ಮಟ್ಟದಲ್ಲಿ ಕಳೆದ 2000 ವರ್ಷಗಳಲ್ಲೇ ಭಾರೀ ಹೆಚ್ಚಳವನ್ನು ಕಂಡಿದೆ. 2014ರಲ್ಲಿ ಹಾರಿಸಲಾದ ನಾಸಾದ ಆರ್ಬಿಟಿಂಗ್ ಕಾರ್ಬನ್ ಅಬ್ಸರ್ವೇಟರಿ 2 ಅಥವಾ ಒಸಿಒ 2 ಭೂಮಿಯ ಮೇಲಿನ ಈ ಬದಲಾವಣೆ ಏಕೆ ಆಯಿತು ಎಂದು ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತಿವೆ. ಮುಂಬರುವ ವರ್ಷಗಳ ಹವಾಮಾನ ಮುನ್ಸೂಚನೆಯನ್ನು ಸರಿಯಾಗಿ ಮಾಡುವಲ್ಲಿ ಹಲವು ಅಂಶಗಳು ಪಾತ್ರವಹಿಸುತ್ತವೆ. ಇದರಲ್ಲಿ ಇಂಗಾಲದ ಡೈಆಕ್ಸೈಡ್ ಹೇಗೆ, ಎಷ್ಟು, ಎಲ್ಲಿ ಉಂಟಾಯಿತು, ಅದು ನೈಸರ್ಗಿಕ ಕಾರಣಗಳಿಂದ ಆಗಿದ್ದ ಇಲ್ಲ ಮನುಷ್ಯರ ಚಟುವಟಿಕೆಗಳಿಂದ ಆಗಿದ್ದ ಅನ್ನುವ ಅಂಶಗಳೂ ಸೇರಿವೆ. ಈ ಮಾರ್ಪಾಡುಗಳು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿದ್ದು ಅದರ ಕಾರಣಗಳನ್ನು ಪತ್ತೆ ಮಾಡಲು ಒಸಿಒ 2ನ ಡೇಟಾವನ್ನು ವಿಜ್ಞಾನಿಗಳು ಬಳಸುತ್ತಿದ್ದಾರೆ. ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಒಸಿಒ 2 ಪ್ರಾಜೆಕ್ಟ್ನ ಉಪವಿಜ್ಞಾನಿಯಾಗಿರುವ ಡಾಕ್ಟರ್ ಅನ್ಮರಿ ಎಲ್ಡರಿಂಗ್ ಹೇಳುವುದೇನೆಂದರೆ, ನೆಲ ಮತ್ತು ಸಮುದ್ರದಿಂದ ಹೀರಲ್ಪಡುವ ಮತ್ತು ಹೊರಸೂಸಲ್ಪಡುವ ಜಾಗತಿಕ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಪ್ರತಿ ವರ್ಷ ಬೇರೆಯಾಗಿರುತ್ತದೆ ಮತ್ತು ಎಲ್ ನಿನಿಯೋ ಸಂದರ್ಭದಲ್ಲಿ CO2 ವಾತಾವರಣದಲ್ಲಿಯೇ ಉಳಿದುಬಿಡುತ್ತದೆ ಎಂಬುದು ನಮಗೆ ಈಗಾಗಲೇ ತಿಳಿದಿದೆ. ಆದರೆ ಈ ಯೋಜನೆ ಪ್ರಪಂಚದ ಮೂಲೆ ಮೂಲೆಯ ಗಾಳಿಮಂಡಲದಲ್ಲಿರುವ CO2 ಕುರಿತು ಹೆಚ್ಚಿನ ಡೇಟಾ ಕೊಡುತ್ತಿದೆ. ಇದರಿಂದಾಗಿ ಹೇಗೆ ಬೇರೆ ಬೇರೆ ಪ್ರದೇಶಗಳು ಈ ಆಗುಹೋಗುವಿಕೆಗೆ ತಮ್ಮ ಕೊಡುಗೆಯನ್ನು ನೀಡಿವೆ ಎಂದು ಅರಿಯಬಹುದು. ಜೊತೆಗೆ ಈ ಬದಲಾವಣೆಗೆ ಕರಾರುವಕ್ಕಾದ ಕಾರಣವೇನೆಂಬುದನ್ನು ಇದೇ ಮೊದಲ ಬಾರಿಗೆ ತೋರಿಸಬಹುದಾಗಿದೆ. 2015-16 ಅವಧಿಯ ಎಲ್ ನಿನೋ ಘಟನೆಯ ಕುರಿತು ಒಸಿಒ 2 ನೀಡಿರುವ ಡೇಟಾ, ಆ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚುವರಿ ಕಾರ್ಬನ್ ಡೈಆಕ್ಸೈಡ್ ದಕ್ಷಿಣ ಅಮೆರಿಕ, ಆಫ್ರಿಕಾ ಮತ್ತು ಇಂಡೋನೇಷ್ಯಾದಿಂದ ಬಿಡುಗಡೆಯಾಗಿದ್ದನ್ನು ಹೊರಹಾಕಿತ್ತು. ಎಲ್ಡ್ರಿಂಗ್ ಅವರು ಹೇಳುವಂತೆ, ಈ ಪ್ರದೇಶಗಳು ನಾನಾ ಕಾರಣಗಳಿಗಾಗಿ ಹೆಚ್ಚು ಇಂಗಾಲವನ್ನು ಬಿಡುಗಡೆ ಮಾಡಿರುವುದು ನಮಗೆ ಕಂಡುಬಂದಿದೆ. ಅವುಗಳೆಂದರೆ ಹೆಚ್ಚಾದ ತಾಪಮಾನ, ಕಡಿಮೆ ಮಳೆ ಅಥವಾ ಹೆಚ್ಚು ಬೆಂಕಿ ಅವಘಡಗಳು, ಭೂಮಿಯ ವಾತಾವರಣಕ್ಕೆ ಹೊರಸೂಸಲ್ಪಟ್ಟ ಎಲ್ಲ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿಯೇ ಉಳಿಯುವುದಿಲ್ಲ. ಕೆಲಭಾಗ ಕಡಲುಗಳಿಂದ ಹೀರಲ್ಪಟ್ಟರೆ ಭೂಪ್ರದೇಶದ ಮೇಲೂ ಕೂಡ ಕೆಲಭಾಗ ಉಳಿಯುತ್ತದೆ. ಆದರೆ ಭೂಪ್ರದೇಶದ ನಾನಾ ಸ್ಥಳಗಳು ತೆಗೆದುಕೊಂಡ CO2ನ ಪ್ರಮಾಣ ಸರಿಯಾಗಿ ಲೆಕ್ಕಕ್ಕೆ ಸಿಗುವುದಿಲ್ಲ. ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದಂತೆ ಭೂಮಿ ಮತ್ತು ಕಡಲು ಅದನ್ನು ಹೀರಿಕೊಳ್ಳುವುದನ್ನು ಮುಂದುವರಿಸುತ್ತಿದೆಯೇ? ಈ ನೈಸರ್ಗಿಕ ಪ್ರಕ್ರಿಯೆಗಳು ಪೂರ್ತಿಯಾದ ಹಂತವನ್ನು ಆಗಲೇ ತಲುಪಿದೆಯೇ ಅಥವಾ ಇನ್ನೂ ಹೆಚ್ಚು ಹೆಚ್ಚು ತೆಗೆದುಕೊಳ್ಳುತ್ತಲೇ ಇರುತ್ತವೆಯೇ ಎಂದು ಇನ್ನೂ ಅರಿಯಬೇಕಿದೆ ಅನ್ನುತ್ತಾರೆ ಎಲ್ಡ್ರಿಂಗ್. ನಮ್ಮ ಭೂಮಿಯೆಲ್ಲೆಡೆ ಇಂಗಾಲದ ಡೈಆಕ್ಸೈಡಿನ ಹೊಯ್ದಾಟವನ್ನು ಅರ್ಥ ಮಾಡಿಕೊಳ್ಳಲು ಒಸಿಒ 2 ಡೇಟಾ ಹಲವು ರೀತಿಯಲ್ಲಿ ಅತ್ಯಗತ್ಯವಾಗಿದೆ. ಮುಂಬರುವ ಹಲವು ವರ್ಷಗಳ ಹವಾಮಾನ ಮುನ್ಸೂಚನೆಯನ್ನು ಇದರಿಂದ ಹೆಚ್ಚು ಕರಾರುವಕ್ಕಾಗಿ ಹೇಳಬಹುದಾಗಿದೆ. ನಮ್ಮ ಬದಲಾಗುತ್ತಿರುವ ಗ್ರಹದ ಬಗ್ಗೆ ಹೆಚ್ಚು ಕುತೂಹಲಕಾರಿ ವಿಷಯವನ್ನು ತಿಳಿದುಕೊಳ್ಳಲು science.nasa.gov ಭೇಟಿ ಕೊಡಿ. ಭೂಮಿಯ ವಾತಾವರಣ, ಬಾನಂಗಳ ಹೀಗೆ ಹಲವು ವಿಷಯಗಳ ಕುರಿತು ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.